ಸರ್ವೇಭ್ಯಃ ನಮಸ್ಕಾರ. ಮಮ ನಾಮ ಸೌಮ್ಯಶ್ರೀ ಶರ್ಮಾ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಇವತ್ತಿನ ದಿನ ನಾನು ನಿಮಗೆ ಈರುಳ್ಳಿ, ಬೆಳ್ಳುಳ್ಳಿ, ಗರಂ ಮಸಾಲೆ ಯಾವುದೂ ಇಲ್ಲದೆ ರುಚಿಕಟ್ಟಾದ ಆರೋಗ್ಯಯುತವಾದ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಹೋದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮೊದಲು ಒಂದು ಪಾತ್ರೆಯಲ್ಲಿ ಗಾಣದ ಎಣ್ಣೆಯನ್ನು ತಗೊಳ್ಳಿ. ಯಾಕಂದರೆ ಎಣ್ಣೆ ಯಾವುದನ್ನು ಬಳಸ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ರೀತಿಯ ರಿಫೈನ್ಡ್ ಆಯಿಲನ್ನು ಬಳಸಬೇಡಿ. ಶುದ್ಧವಾಗಿ ನಿಮಗೆ ಗಾಣದಿಂದ ತಯಾರಾದಂಥ ತೆಂಗಿನೆಣ್ಣೆಯನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ತೆಂಗಿನೆಣ್ಣೆಯನ್ನು ಬಂಡಿಗೆ ಹಾಕಿಬಿಟ್ಟು ಅದೊಂದು ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ಅದಕ್ಕೆ ಕೊತ್ತಂಬರಿಯನ್ನು ಹಾಕುವಂಥದ್ದು. ನಾನಿಲ್ಲಿ 4 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿಯನ್ನು ಹಾಕಿದ್ದೇನೆ. ಯಾಕಂದರೆ ಇದು ನಾವು ಆಲ್ಮೋಸ್ಟ್ ಒಂದು 40 ಜನರಿಗೆ ಆಗುವಷ್ಟು ಮಾಡ್ತಾ ಇರೋದ್ರಿಂದ ಈ ಕ್ವಾಂಟಿಟಿಯಲ್ಲಿ ಹೇಳ್ತಾ ಇರೋವಂಥದ್ದು. ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನಕ್ಕೆ ಮಾಡ್ತೀರಾ ಅನ್ನೋ ಬೇಸಿಸ್ ಮೇಲೆ ಕಮ್ಮಿ ಹಾಕ್ಕೋಬೋದು. ಚೆನ್ನಾಗಿ ಹುರಿಬೇಕು. ಅದು ಚಿಕ್ಕ ಬೆಂಕಿ ಇಟ್ಟಿರಬೇಕು, ಬೆಂಕಿ ದೊಡ್ಡದಾಗಿರಬಾರ್ದು. ಚಿಕ್ಕ ಬೆಂಕಿಯಲ್ಲಿ ಅದನ್ನು ಚೆನ್ನಾಗಿ ಹುರಿರಿ. ಚೆನ್ನಾಗಿ ಅದು ಹುರಿದ ನಂತರ ತೊಗರಿಬೇಳೆಯನ್ನು ಹಾಕ್ತಾ ಇದ್ದೇನೆ. 1 ಟೇಬಲ್ ಸ್ಪೂನ್ ಆಗುವಷ್ಟು ತೊಗರಿಬೇಳೆಯನ್ನು ಇದೆ ಕೊತ್ತಂಬರಿ ಜೊತೆ ಹಾಕಿ ಹುರಿಬೇಕು. ನಂತರ ಒಂದು 2 ಟೀ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕುತ್ತಾ ಇದ್ದೀನಿ. ಚೆನ್ನಾಗಿ ಹುರಿಬೇಕು ಇದೆಲ್ಲವನ್ನು ಹಾಕ್ಕೊಂಡು. ನಂತರ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ. ನಂತರ ಒಂದು ಟೀಸ್ಪೂನ್ ಆಗುವಷ್ಟು ಮೆಂತ್ಯ, ಹಾಗೆಯೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಸೇರಿಸಿ ಹುರಿಬೇಕು. ಬೆಂಕಿ ಚಿಕ್ಕದಾಗೆ ಇರಲಿ, ದೊಡ್ಡ ಬೆಂಕಿಯಲ್ಲಿ ಮಾಡಬಾರ್ದು. ನಂತರ ಇಂಗನ್ನು ಹಾಕ್ತಾ ಇದ್ದೀನಿ, 1 ಟೀಸ್ಪೂನ್ ಆಗುವಷ್ಟು ಇಂಗು. ನಂತರ ಕರಿಬೇವಿನ ಸೊಪ್ಪು. ನಾನಿಲ್ಲಿ ಒಂದು 10-12 ಕರಿಬೇವಿನ ಎಲೆಗಳನ್ನು ಹಾಕ್ತಾ ಇದ್ದೇನೆ. ಎಲ್ಲವನ್ನು ಸೇರಿಸಿ ಹುರ್ಕೊಳ್ಬೇಕು. ಚೆನ್ನಾಗಿ ಒಗ್ಗರಣೆಯ ಘಮ ಘಮ ಬರ್ತಾ ಇರುತ್ತೆ ಇಷ್ಟೊತ್ತಿಗಾಗಲೇ. ಕೊನೆಯದಾಗಿ ಒಣಮೆಣಸನ್ನು ಹಾಕ್ತಾ ಇರುವಂಥದ್ದು. ಒಣಮೆಣಸನ್ನು ಹಾಕಿ ಮತ್ತೆ ಹುರ್ಕೋಬೇಕು. ನೆನಪಿರಲಿ, ನಾನಿಲ್ಲಿ ಸಾಧಾರಣ ಒಂದು 40-50 ಜನಕ್ಕಾಗುವಷ್ಟು ಸಾಂಬಾರನ್ನು ಮಾಡ್ತಾ ಇರೋದ್ರಿಂದ ಇಷ್ಟು ಹಾಕ್ತಾ ಇದ್ದೀವಿ. ನೀವು ಮನೇಲಿ ಮಾಡುವಾಗ ಅಕಾರ್ಡಿಂಗ್ಲಿ ಕ್ವಾಂಟಿಟಿಯನ್ನು ಕಮ್ಮಿ ಹಾಕ್ಕೋಬೇಕು. ಇದು ಕೂಡ ಈಗ ಚಿಕ್ಕ ಉರಿಯಲ್ಲಿ ಚೆನ್ನಾಗಿ ಹುರಿದುಕೊಳ್ಬೇಕು. ಎಲ್ಲವೂ ಚೆನ್ನಾಗಿ ಹುರಿತಾ ಇದೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡ್ಮೇಲೆ ಇನ್ನೊಮ್ಮೆ ಎಲ್ಲದನ್ನು ಚೆನ್ನಾಗಿ ತೊಳಸ್ಬಿಟ್ಟು ಸ್ವಲ್ಪ ಗರ್ಗರಿ ಆಗುತ್ತೆ, ನಿಮಗೆ ಗೊತ್ತಾಗತ್ತೆ ಹುರಿದಾಗಿರೋವಂಥದ್ದು. ಆಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು, ಗ್ಯಾಸ್ ಆಫ್ ಮಾಡಿದ ಮೇಲಿಂದ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. ಹಾಗೆ 1 ಟೀಸ್ಪೂನ್ ಆಗುವಷ್ಟು ಅರಿಶಿಣವನ್ನು ಹಾಕ್ತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, ಇದನ್ನು ಕೊನೆಯಲ್ಲಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಬೆಂಕಿಯನ್ನು ಆರಿಸಿ ಆದಮೇಲೆ. ಯಾಕಂತಂದರೆ ಇವು ಮೊದಲೇ ಹಾಕಿದರೆ ಸೀದ್ ಹೋಗಿರೋ ಪರಿಮಳ ಈ ಒಂದು ಒಗ್ಗರಣೆಯ ಟೇಸ್ಟನ್ನು ಹಾಳು ಮಾಡುತ್ತೆ. ಮತ್ತು ಅರಿಶಿಣವನ್ನು ಕೊನೆಯಲ್ಲಿ ಹಾಕಬೇಕು. ಮಿಕ್ಸ್ ಮಾಡಿ ಈಗ ತಣ್ಣಿಯಾಕೆ ಬಿಡಬೇಕು. ಯಾಕಂತಂದರೆ ಇದನ್ನು ರುಬ್ಬೋ ಮೊದಲು ಕಂಪ್ಲೀಟಾಗಿ ಇದು ತಣ್ಣಗಾಗಿರಬೇಕು.
ನಾವಿಲ್ಲಿ ಗ್ರೈಂಡರಲ್ಲಿ ಕಾಯಿತುರಿಯನ್ನು ಹಾಕ್ಕೊಂಡಿದ್ದೀವಿ. ಕಾಯಿತುರಿಯನ್ನು ಹಾಕಿ ಅದು ಸಣ್ಣಗಾಗ್ತಾ ಇದ್ದ ಹಾಗೆ ಸಂಪೂರ್ಣವಾಗಿ ತಣ್ಣಗಾದ ಒಗ್ಗರಣೆಯನ್ನು ಒಂದು ಸತಿ ಕ್ರಷ್ ಮಾಡಿಕೊಂಡು ಕೈಯಲ್ಲಿ, ನಂತರ ಅದನ್ನ ಗ್ರೈಂಡರಿಗೆ ಹಾಕ್ತಾ ಇದ್ದೀವಿ. ಯಾಕಂದರೆ ಯಾವತ್ತಿದ್ರೂ ಕಲ್ಲಲ್ಲಿ ರುಬ್ಬಿರೋವಂಥದ್ದು, ಗ್ರೈಂಡರಲ್ಲಿ ರುಬ್ಬಿರೋವಂಥ ಸಾಂಬಾರಿಗೆ ರುಚಿ ಜಾಸ್ತಿ ನಾವು ಮಿಕ್ಸರಲ್ಲಿ ಮಾಡೋಕ್ಕಿಂತ ಒಳಕಲ್ಲು ಅಥವಾ ಗ್ರೈಂಡರಲ್ಲಿ ಮಾಡಿದ್ದಕ್ಕೆ ರುಚಿ ಚೆನ್ನಾಗಿರುತ್ತೆ. ಒಳಕಲ್ಲಲ್ಲಿ ಬೀಸಿದರೆ ಇನ್ನೂ ಜಾಸ್ತಿ ರುಚಿಯಾಗಿರುತ್ತೆ. ಆದರೆ ಒಳಕಲ್ಲು ಅಲ್ಲಿ ಆಗದೇ ಇದ್ದಾಗ ಅಟ್ಲೀಸ್ಟ್ ಗ್ರೈಂಡರಲ್ಲಿ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನು ನುಣ್ಣಗೆ ರುಬ್ಕೋಬೇಕು. ಕಂಪ್ಲೀಟಾಗಿ ಇದು ಸ್ಮೂತ್ ಪೇಸ್ಟ್ ಆಗಬೇಕು. ಆ ರೀತಿಯಾಗಿ ಈ ಮಸಾಲೆಯನ್ನು ನಾವು ರುಬ್ಕೋಬೇಕು ತೆಂಗಿನಕಾಯಿ ತುರಿ ಜೊತೆ. ನಾನಿಲ್ಲಿ 3 ತೆಂಗಿನಕಾಯನ್ನು ಹಾಕಿದ್ದೀನಿ. ನೋಡಿಕೊಂಡು ಎಷ್ಟು ಬೇಕು ಅನ್ನೋ, ನಿಮ್ಗೆ ಎಷ್ಟು ಸಾಂಬಾರು ಬೇಕು ಅನ್ನೋ ಅಳತೆ ಮೇಲೆ ತೆಂಗಿನಕಾಯಿಯ ಅಳತೆಯನ್ನು ಡಿಸೈಡ್ ಮಾಡ್ಕೋಬೋದು. ಈಗ ಕಾಯಿತುರಿ ಚೆನ್ನಾಗಿ ಪೇಸ್ಟ್ ಆಗೋ ತನಕ, ನುಣ್ಣಗಿನ ಪೇಸ್ಟ್ ಆಗೋ ತನಕ ನಾವಿಲ್ಲಿ ತರಕಾರಿಗಳನ್ನು ರೆಡಿ ಮಾಡ್ಕೊಳ್ಬೇಕು ಸಾಂಬಾರಿಗೆ ಹಾಕಲಿಕ್ಕೆ. ನಾನು ಇವತ್ತಿಲ್ಲಿ ಕೆಂಪು ಬಸಳೆ ದಂಟನ್ನು ಹಾಕ್ತಾ ಇದ್ದೀನಿ. ಗ್ರೈಂಡರಲ್ಲಿ ಸಣ್ಣಗಾಗ್ತಾ ಇರಲಿ, ನಿಮ್ಮ ಮಸಾಲೆಯನ್ನು ಹಾಕಿರುವಂಥದ್ದು ನುಣ್ಣಗಾಗೋಷ್ಟರಲ್ಲಿ ಕೆಂಪು ಬಸಳೆಯ ದಂಟು, ಹಾಗೆ ಚೌಳಿಕಾಯಿ, ಕ್ಯಾರೆಟ್, ತೊಂಡೆಕಾಯಿ, ಬೀಟ್ರೂಟ್ ಎಲ್ಲವನ್ನು, ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರು ಮಾಡ್ತಾ ಇದ್ದೀನಿ, ಬದನೆಕಾಯಿ ಹಾಗೂ ನುಗ್ಗೆಕಾಯಿಗಳನ್ನು ಕೂಡ ಹಾಕ್ತಾ ಇದ್ದೀನಿ. ಇವೆಲ್ಲವನ್ನು ಹಚ್ಕೊಂಡು ನೀರಲ್ಲಿ ಬೇಯಿಸ್ತಾ, ಹಾಗೆ ಇನ್ನೊಂದು ಕಡೆ ಬೇಳೆಯನ್ನು ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ. ತೊಗರಿ ಬೇಳೆಯನ್ನು ಬೇಯಿಸ್ಲಿಕ್ಕೆ ಇಟ್ಟು ಅದು ಚೆನ್ನಾಗಿ ಬೇಯಬೇಕು ಕಂಪ್ಲೀಟಾಗಿ. ಅದು ಬೆಂದಮೇಲೆ ಅದಕ್ಕೆ ತರಕಾರಿಗಳನ್ನು ಕೂಡ ಹಾಕಿ ಬೇಯಿಸ್ತಾ ಇದ್ದೀನಿ. ಸೊ ಬೇಳೆ ಮತ್ತು ತರಕಾರಿ ಒಟ್ಟಿಗೆ ಬೇಯಬೇಕು. ಬೇಳೆ ಹಾಗೂ ಎಲ್ಲ ತರಕಾರಿಗಳು ಬೇಯೋಷ್ಟರಲ್ಲಿ ಗ್ರೈಂಡರಿಗೆ ಹಾಕಿದಂಥ ಮಸಾಲೆ ಕೂಡ ನುಣ್ಣಗಿನ ಪೇಸ್ಟ್ ಆಗಿರುತ್ತೆ. ನಂತರ ಇವೆಲ್ಲವನ್ನು, ಈ ಒಂದು ಮಸಾಲೆಯನ್ನು ತೆಗೆದು ಬೇಳೆ ಹಾಗೂ ತರಕಾರಿ ಬೇಯಿಸಿದ ಪಾತ್ರೆಗೆ ಹಾಕುವಂಥದ್ದು. ಎಲ್ಲವನ್ನು ಒಟ್ಟಿಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು, ಹುಳಸೆಹಣ್ಣಿನ ನೀರು ಅಥವಾ ಕೋಕಂ ನೀರು ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸಿದ್ರೆ ರುಚಿ ರುಚಿಯಾದ ಸಾಂಬಾರ್ ರೆಡಿ ಆಗತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ, ಹೇಗೆ ಆಯಿತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾನು ಮುಂದೆ ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗತ್ತೆ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮ ಎದುರು ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ.